ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2024 ವುಮೆನ್ಸ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು 25 ರನ್ಗಳಿಂದ ಸೋಲು ಅನುಭವಿಸಿದೆ. ಆರಂಭಿಕ ಎರಡು ಮ್ಯಾಚ್ಗಳಲ್ಲೂ ಗೆಲುವು ಪಡೆದಿದ್ದ RCB ಪ್ರಸಕ್ತ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಸೋಲನಪ್ಪಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ್ದ 195 ರನ್ಗಳ ಬಿಗ್ ಟಾರ್ಗೆಟ್ ಅನ್ನು ಹಿಂಬಾಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಮೃತಿ ಮಂದನಾ ಅವರ ಅಬ್ಬರದ ಅರ್ಧಶತಕದ ಹೊರತಾಗಿಯೂ ಇತರ ಆಟಗಾರ್ತಿಯರ ಬ್ಯಾಟಿಂಗ್ ವೈಫಲ್ಯದಿಂದ ತನ್ನ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 169 ರನ್ ಮಾತ್ರ ಗಳಿಸಿತು. ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 25 ರನ್ಗಳಿಂದ ಭರ್ಜರಿ ವಿಜಯ ಸಾಧಿಸಿತು. ಸ್ಮೃತಿ ಮಂದನಾ ಏಕಾಂಗಿ ಹೋರಾಟ. ಆರಂಭದಿಂದಲೂ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಸ್ಮೃತಿ ಮಂದನಾ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳನ್ನು ಸಮರ್ಥವಾಗಿ ದಂಡಿಸಿದರು. ಇವರು ತಾವು ಎದುರಿಸಿದ 43 ಎಸೆತಗಳಲ್ಲಿ 172 ಸ್ಟ್ರೈಕ್ ರೇಟ್ನಲ್ಲಿ 3 ಸಿಕ್ಸರ್ ಹಾಗೂ 10 ಬೌಂಡರಿಗಳೊಂದಿಗೆ 74 ರನ್ಗಳನ್ನು ಚುಚ್ಚಿದರು. ಆದರೆ ಅವರನ್ನು ಕೊನೆಯವರೆಗೂ ಕ್ರೀಸಿನಲ್ಲಿ ಉಳಿಯಲು ಮರಿಜನ ಕ್ಯಾಪ್ ಅವಕಾಶ ನೀಡಲಿಲ್ಲ. ಮಂದನ್ ವಿಕೆಟ್ ಆಫ್ ಇದ್ದ ನಂತರ RCBಯ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಫೇಲ್ ಆದರು. ಡೆಲ್ಲಿ ಕ್ಯಾಪಿಟಲ್ಸ್ ಭರ್ಜರಿ ಬ್ಯಾಟಿಂಗ್. ಇದಕ್ಕೂ ಮೊದಲು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಶಿಫಾಲಿ ವರ್ಮಾ 50, ಅಲೆಕ್ಸ್ ಕ್ಯಾಫಿ 46, ಮರಿಜನ್ ಕ್ಯಾಪ್ 32 ಹಾಗೂ ಜೋನಸನ್ 36 ಅವರ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ತನ್ನ ಪಾಲಿನ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 194 ರನ್ಗಳ ಬಿಗ್ ಟಾರ್ಗೆಟನ್ನು RCBಗೆ ಸೆಟ್ ಮಾಡಿತ್ತು. ಇನ್ನು RCBಯ ಸೋಲಿಗೆ ಪ್ರಮುಖ ಕಾರಣವೆಂದರೆ ಅವರ ಬೌಲಿಂಗ್ ಮತ್ತು ಫೀಲ್ಡಿಂಗ್. RCBಯ ಎಲ್ಲ ಬೌಲರ್ಗಳು ಈ ಬಾರಿ ದುಬಾರಿಯಾದರು. ಅದರಲ್ಲೂ ಕೂಡ ಶ್ರೇಯಾಂಕ ಪಟೇಲ್ 3 ಓವರ್ಗಳಲ್ಲೇ 40 ರನ್ ಬಿಟ್ಟುಕೊಟ್ಟು ಬಹಳ ದುಬಾರಿಯಾದರು. ಅಲ್ಲದೆ ಏನದಲ್ಲೂ ಕೂಡ ಹಲವಾರು ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ದರು. ಇನ್ನು ಎಸ್ ಮೇಘನಾರ್ ಅವರ ನಿಧಾನಗತಿಯ ಬ್ಯಾಟಿಂಗ್ ಕೂಡ ಇತರರ ಮೇಲೆ ಪ್ರೆಷರ್ ಬಿಲ್ಡ್ ಮಾಡಿತ್ತು. ಇದರಿಂದ ಅನಗತ್ಯ ಹೊಡೆತಗಳನ್ನು ಹೊಡೆಯಲು ಹೋಗಿ ಆಟಗಾರ್ತಿಯರು ಅನವಶ್ಯಕವಾಗಿ ಔಟ್ ಆದರು. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಮಿಂಚಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ನ ಮರಿಜನ ಕ್ಯಾಪ್ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು.